ಕೆಲವು ಲೇಡಿ ಫ್ಯಾನ್ಸ್ ಗೆಲ್ಲ ಅದೊಂದು ಪ್ರಶ್ನೆ ಇರುತ್ತೆ, ಅಂದ್ರೆ ಯಾವ ಮದುವೆ ಆಗ್ತಾರೆ? ಮದುವೆ ಆಗೋದು ದೊಡ್ಡ ಪ್ರಶ್ನೆ ಅಲ್ಲ, ಅವಳಿಗೆ ಎಷ್ಟು ಟೈಮ್ ಕೊಡ್ತೀವಿ, ಅವಳನ್ನ ಹೇಗೆ ನೋಡ್ಕೊಂತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅದಕ್ಕೇನು ಅರ್ಜೆಂಟ್ ಇಲ್ಲ, ಈಗ ನಮ್ಗೇನು ಹಣ್ಣಾಗಿ ಉದುರು ಹೋಗ್ತಾ ಇಲ್ಲ, ಅಕಸ್ಮಾತ್ ಉದುರು ಹೋದ್ರೆ ನೋ ಪ್ರಾಬ್ಲಮ್. ಅಕಾಡೆಮಿಕ್ಸ್ ಅಲ್ಲಿ ಏನಾದ್ರೂ ಬೇರೆ ಯಾವ್ದಾದ್ರು ಕೋರ್ಸ್ ಮಾಡೋದು ಆ ತರ ಎಲ್ಲ ಏನು ಡಿಗ್ರಿ ಮೇಲೆ ಆಸೆ ಇಲ್ಲ, ಸಾಕು ಬದುಕು ಕಲ್ಸಿರೋ ಪಾಠಗಳು ಜೊತೆಲಿ ಇದಾವೆ. ಸರ್ಟಿಫಿಕೇಟ್ ಇಲ್ಲದೆ ಇರ್ಬೋದು, ಪ್ರಾಕ್ಟಿಕಲ್ ಆಗಿ ನನ್ನ ಹತ್ರ ಗೆಲುವು ಇದೆ, ಎಲ್ಲರೂ ಬರ್ತಾರೆ, ಖಾಲಿ ಕೈ ಆದಾಗ ಯಾರು ಇರಲ್ಲ. ಹೆಸರಿತ್ತು ಇವಾಗ ಯಾರು ಒಂದು ಫೋಟೋನು ಕೇಳಲ್ವಲ್ಲಪ್ಪ. ಸರ್ ಇನ್ನು ಅಂದ್ರೆ ಇಷ್ಟು ವರ್ಷಗಳ ಜರ್ನಿ ಇವಾಗ ಆಯ್ತು, ನೆಕ್ಸ್ಟ್ ಸಿನಿಮಾಗಳು ಮಾಡ್ತಾ ಹೋಗ್ತೀರಾ, ಅದೇ ನಿಮ್ ಫ್ಯಾನ್ಸಿಗೆ ಆಕ್ಚುಲಿ ಕೆಲವು ಲೇಡಿ ಫ್ಯಾನ್ಸಿಗೆ ಎಲ್ಲ ಅದೊಂದು ಪ್ರಶ್ನೆ ಇರುತ್ತೆ, ಅಂದ್ರೆ ಯಾವ ಮದುವೆ ಆಗ್ತಾರೆ ಹುಲಿ ಕಾರ್ತಿಕ್ ಅವ್ರನ್ನ? ಹುಲಿ ಕಾರ್ತಿಕ್ ಅವ್ರ ಹುಡುಗಿ ಯಾವ ತರ ಇರ್ತಾರೆ ಆ ತರದ್ದೆಲ್ಲ, ಸೊ ಅದಕ್ಕೆ ಉತ್ತರ. ಮದುವೆ ಈ ಕ್ಷಣಕ್ಕೆ ದೊಡ್ಡ ವಿಷಯನೇ ಅಲ್ಲ, ಒಂದ್ ದೊಡ್ಡ ಸೆಟ್ ಹಾಕಿ ಸ್ಟಾರ್ಸ್ನೆಲ್ಲ ಕರೆಸಿ ನಾವು ಒಂದೊಳ್ಳೆ ಪಾರ್ಟಿ ಎಲ್ಲ ಮಾಡಿ ಮದುವೆ ಆಗೋದು ದೊಡ್ಡ ಪ್ರಶ್ನೆ ಅಲ್ಲ. ಮದುವೆ ಆಗಿ ಬಂದ ನಂತರ ಅವಳನ್ನು ಎಷ್ಟು ಖುಷೀಲಿ ಇಡ್ತೀವಿ, ಅವಳಿಗೆ ಎಷ್ಟು ಟೈಮ್ ಕೊಡ್ತೀವಿ, ಅವಳನ್ನ ಹೇಗೆ ನೋಡ್ಕೊತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಇವಾಗ ನಮ್ಮದು ಬ್ಯುಸಿ ಲೈಫ್, ಒಂದಿಷ್ಟು ಆಫರ್, ಒಂದಿಷ್ಟು ಆಫರ್ ಬರೋ ಟೈಮ್, ಹಗಲು ರಾತ್ರಿ ಅಂದೇ ಕೆಲಸ ಮಾಡ್ಬೇಕು ನಾನು, ಅದಿಷ್ಟು ಮಾಡೋಣ, ಮದುವೆ ಆಗ್ತೀನಿ ಆಗೋಣ. ಅದಕ್ಕೇನು ಅರ್ಜೆಂಟ್ ಇಲ್ಲ, ಈಗ ನಮ್ಗೇನು ಹಣ್ಣಾಗಿ ಉದುರು ಹೋಗ್ತಾ ಇಲ್ಲ, ಅಕಸ್ಮಾತ್ ಉದುರು ಹೋದ್ರೆ ನೋ ಪ್ರಾಬ್ಲಮ್ ಅಲ್ವಾ, ಆರಾಮಾಗಿ ಆಗೋಣ. ಬಂದವಳು ಖುಷಿಲಿರ್ಬೇಕು. ಇವಾಗ ನನ್ನ ತಾಯಿ ನನ್ನ ತಾಯಿ ಅಂತ ನಾನು ದೊಡ್ಡದಾಗಿ ಹೇಳ್ತೀವಲ್ಲ, ಅವಳು ಅಷ್ಟೇ, ತಾಯಿನೇ ಒನ್ ಆಫ್ ದಿ ತಾಯಿನೇ ಬಂದವಳು. ಅವಳು ಅವಳು ನಮ್ಮ ಮೇಲೆ ಕಂಪ್ಲೇಂಟ್ ಬ್ಲೇಮ್ ಮಾಡ್ಬಾರ್ದು, ಅವಳು ಛೇ ಎಂಥವ್ನು ಮದುವೆ ಆಗ್ಬಿಟ್ಟೆಪ್ಪ, ಯಾಕೆ ಮದುವೆ ಆಗ್ಬಿಟ್ಟೆಪ್ಪ, ಅವಾಗೆಲ್ಲ ದೊಡ್ಡ ಇದು ಅನ್ಕೊಂಡು ಆ ಥರ ಅನ್ಬಾರ್ದು. ಸರಿಗೆ ಓದುವ ಹವ್ಯಾಸ ನಿಮಗಿದೆ ಅನ್ನೋದು ನಮಗೆ ಗೊತ್ತಿದೆ, ಬಟ್ ಈಗ ಈ ಅಕಾಡೆಮಿಕ್ಸ್ ಅಲ್ಲಿ ಏನಾದರೂ ಬೇರೆ ಯಾವುದಾದ್ರು ಕೋರ್ಸ್ ಮಾಡೋದು, ಮಧ್ಯದಲ್ಲಿ ಏನಾದರೂ ಕರೆಸ್ಪಾಂಡೆನ್ಸ್ ತಗೊಳ್ಳೋದು ಅಥವಾ ಬೇರೆ ಯಾವ್ದು ಡಿಗ್ರಿ ಪಡ್ಕೊಳ್ಳೋದು ಆ ಥರ ಏನಾದರೂ ಇದೆಯಾ ಇಂಟೆನ್ಷನ್? ಯಾಕೆ ನಮಗೆ ನನ್ನ ಗುರುಗಳೇ, ನನ್ನ ಡಿಗ್ರಿ ಇನ್ನೇನು 3 ತಿಂಗಳಿತ್ತು, ವಾಪಸ್ ಬಂದು 1 ವರ್ಷ ಆದ್ರ ಮೇಲೆ ಸರ್ ಇದು ಡಿಗ್ರಿ ಏನು ಮಾಡಲಿ ಅಂದು, ನಿನಗೆ ಯಾವ ಡಿಗ್ರಿ ಬೇಕು ಅಂತ ನೀನೇ ತಗೊಂಡಿದ್ಯಾ ಬಿಡಪ್ಪ, ನೀನೇನು ಬರೆಯೋದು ಬೇಡ ಅಂದು ನನ್ನ ಗುರುಗಳೇ ಹೇಳಿದೆ. ಡಿಗ್ರಿ ತಗೊಂಡು ನಾನು ಎಲ್ಲಿಗೂ ಹೋಗಬೇಕಾಗಿಲ್ಲ, ಬಟ್ ನನ್ನ ಲೈಫಿಗೆ ಬೇರೆ ಒಂದು ಡಿಗ್ರಿನೇ ಇದೆ, ತುಂಬ ಕಲ್ತಿದ್ದೀನಿ ಆ ಲೈಫು ಈ ಎಕ್ಸಾಮಲ್ಲಿ ತುಂಬ ಚೆನ್ನಾಗಿದೆ. ಆ ಥರ ಎಲ್ಲ ಏನು ಡಿಗ್ರಿ ಮೇಲೆ ಆಸೆ ಇಲ್ಲ, ಸಾಕು ಬದುಕು ಕಲಿಸಿರೋ ಪಾಠಗಳು ಜೊತೆಲಿದ್ದಾವೆ. ಸರ್ಟಿಫಿಕೇಟ್ ಇಲ್ಲದೆ ಇರ್ಬೋದು, ಪ್ರಾಕ್ಟಿಕಲ್ ಆಗಿ ನನ್ನ ಹತ್ರ ಇದೆ. ಸರಿ, ಈಗ ಪ್ರಾಕ್ಟಿಕಲ್ ಅಂತ ವಿಷಯ ಬಂದಾಗ ಅದೇ ನನಗೆ ಅನಿಸಿದ್ದು ಅಂದ್ರೆ, ನೀವೀಗ ಸೆಲೆಬ್ರೇಟ್ ಮಾಡೋ ಟೈಮ್ ಅಲ್ಲ ಇದಂದ್ರೆ, ಏನು ಓಕೆ ಒಂದು ಯಾವ್ದೋ ಒಂದು ಪರ್ಟಿಕ್ಯುಲರ್ ವಿಷಯದಲ್ಲಿ ವಿನ್ ಆಗಿದ್ದೀನಿ ಈಗ ಸದ್ಯಕ್ಕೆ, ಬಟ್ ಕೆಲಸ ಮಾಡೋದ್ರೆ ಸಾಕಷ್ಟು ಇದೆ ಅಂತ ಹೇಳಿದ್ರೆ, ಅಂದ್ರೆ ಈ ಒಂದು ಥಾಟ್ ಬರೋದಕ್ಕೆ ಬರೀ ಅಂದ್ರೆ ಇನ್ ಮುಂದೆ ಮಾಡೋದ ಕೆಲಸ ಇದೆ ಅನ್ನೋದಷ್ಟೇ ಕಾರಣನ, ಅಥವಾ ಈಗ ಮಜಾ ಬರುತ್ತಾ ಫಸ್ಟ್ ಅದಾದ್ಮೇಲೆ ನೀವೇನು ಅನುಭವಿಸಿದ್ರಲ್ಲ ಅಂದ್ರೆ, ಅವಾಗ ನಿಮ್ಗೆ ಆಲ್ರೆಡಿ ಲೈಕ್ ಅಂದ್ರೆ ಸಿಕ್ಕಾಬಟ್ಟೆ ನಾವು ಫೇಮ್ ಬಂದ್ಬಿಟ್ಟಿದೆ ಅಂತ ಒಂದು ಥಾಟ್ ಬಂದ್ಬಿಟ್ಟಿತ್ತು ಅಲ್ಲಿಗೆ, ಸೊ ಅವಾಗ ಅನುಭವಿಸಿದ ಕಷ್ಟಗಳು ನಿಮ್ಮನ್ನ ಈ ರೀತಿ ಇಟ್ಟಿದ್ಯಾ ಹೇಗೆ ಅಂತ? ಹಾ ಸರ್, ಏನಾಗ್ಬಿಡುತ್ತೆ, ಇವತ್ತು ನನ್ನ ಹತ್ರ ಗೆಲುವು ಇದೆ, ಎಲ್ಲ ಇದೆ, ಎಲ್ಲರೂ ಬರ್ತಾರೆ, ಎಲ್ಲರೂ ಇರ್ತಾರೆ, ನಾಳೆ ಖಾಲಿ ಕೈ ಆದಾಗ ಯಾರೂ ಇರಲ್ಲ. ಸೊ ಅವಾಗ ನನಗೆ ಅವರಿಲ್ಲ ಅನ್ನೋದು ಬೇಜಾರಲ್ಲ ನನಗೆ, ಎಲ್ಲ ಇತ್ತು, ಅದಿತ್ತು, ಇದಿತ್ತು, ಹೆಸರಿತ್ತು, ಇವಾಗ ಯಾರು ಒಂದು ಫೋಟೋನು ಕೇಳಲ್ವಲ್ಲಪ್ಪ, ಈ ಥರ ಸಂಕಟ ಆಗ್ಬಿಡುತ್ತೆ. ಸೊ ನಾನು ನನ್ನ ಸೋಲನ್ನು ಫಸ್ಟೇ ಓಕೆ, ನಾನು ಒನ್ ಡೇ ಖಾಲಿ ಮಾಡಬೇಕು ಈ ಜಾಗ, ಇವೆಲ್ಲವೂ ಓವರ್ಟೇಕ್ ಮಾಡೋಕ್ಕೆ ಒಬ್ಬ ಬಂದೇ ಬರ್ತಾನೆ, ಈ ಹುಲಿ ಕಾರ್ತಿಕ್ನ ಓವರ್ಟೇಕ್ ಮಾಡೋಕ್ಕೆ ಒಂದು ಸಿಂಹ ಬಂದೇ ಬರುತ್ತೆ, ಇದನ್ನ ನಾನು ಮೊದಲೇ ತಗೊಂಬಿಟ್ಟಿದ್ದೀನಿ, ನಾನು ಒಂದು ದಿವಸ ಸೋತೇ ಸೋಲ್ತೀನಿ, ಅವತ್ತು ನನಗೆ ಜಾಸ್ತಿ ಹರ್ಟ್ ಆಗಲ್ಲ. ಈ ತುಂಬ ಮೆರೆದಾಡ್ಬಿಟ್ರೆ ಈಗ ನಾನು, ಆಮೇಲೆ ಎಲ್ಲರೂ ಬಾಯಿಗೂ ಸಿಗ್ತೀವಿ, ನಾವಾಯ್ತು, ನಮ್ಮ ಕೆಲಸ ಆಯಿತು, ನಮ್ಮ ಪಾಡಾಯಿತು, ಹೋಗೋಣ. ಆಮೇಲೆ ನಾವು ಸೋತಾಗ್ಲೂ ನಮಗೊಂದು ಬೇಜಾರಾಗಿತ್ತಲ್ವಾ, ಸೋತ್ಬಿಟ್ವಲ್ಲ, ಅವಾಗ ನನ್ನ ಮುಂದೆ ಬಂದು ಯಾರು ಕುಣಿದಾಡಿದರೆ ನಮ್ಗೆ ಎಷ್ಟು ನೋವಾಗಲ್ಲ. ಇವಾಗ ಹಾಗೆ ಇದೆಯಲ್ಲ ಪರಿಸ್ಥಿತಿ, ಅದಕ್ಕೆ